ಹಾಯ್ ಹಲೋ ಎಲ್ಲರಿಗೂ ಸುಚಿತ್ರ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಯಾವ ಅಂತ ನೋಡೋಣ. ನಾವು ಹಣೆಯಲ್ಲಿ ಹೆಂಗಸರು ಕುಂಕುಮವನ್ನು ಇಟ್ಕೊತಿರ್ತೀವಿ, ಆದರೆ ಏನಾಗುತ್ತೆ ಅಂದರೆ ಕುಂಕುಮ ಬೇಗ ಬಿದ್ದು ಉದುರೋಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಮೊದಲಿಗೆ ರೀತಿ ಸ್ವಲ್ಪ ವ್ಯಾಸ್ಲೈನನ್ನು ಹಚ್ಚಿ ಆಮೇಲೆ ಅದರ ಮೇಲೆ ನೀವು ಕುಂಕುಮವನ್ನು ಇಟ್ಕೊಳ್ಳಿ. ಈ ರೀತಿ ಇಡೋದ್ರಿಂದ ತುಂಬ ಹೊತ್ತು ಅದು ಹಾಗೇ ಇರುತ್ತೆ. ನಮಗೆ ಔಟ್ ಸೈಡು ಈ ರೀತಿ ಇಟ್ಕೊಳ್ಳೋದಕ್ಕೋಸ್ಕರನೇ ತುಂಬಾ ಸಿಗುತ್ತೆ, ಬಟ್ ಅದು ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಮತ್ತು ತುಂಬ ಕಾಸ್ಟ್ಲಿ ಕೂಡ. ಇದು ವ್ಯಾಸ್ಲೈನ್ ಕೇವಲ 5 ರೂಪಾಯಿ ಅಷ್ಟೇ. ಇದನ್ನು ಬಳಸ್ಕೊಂಡು ತುಂಬ ಈಸಿಯಾಗಿ ಈ ರೀತಿ ಕುಂಕುಮವನ್ನು ಇಟ್ಕೋಬಹುದು. ಎಷ್ಟೇ ಹೊತ್ತಾದ್ರೂ ಇದು ನಮ್ಗೆ ಸ್ವಲ್ಪನೂ ಕೂಡ ಚೇಂಜ್ ಆಗಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಹೆಣ್ಮಕ್ಳು ಈ ರೀತಿ ಮೆಟಲ್ ಬ್ಯಾಂಗಲ್ಸನ್ನು ಹಾಕ್ಕೊತಾ ಇರ್ತೀವಿ. ಸೈಜ್ ಕಡಿಮೆ ಇರೋ ಅಂಥವೇನಾದರೂ ಹಾಕ್ಕೊಳಕ್ಕೋದ್ರೆ ಬೈ ಮಿಸ್ ಆಗಿ ಅದೇನಾಗುತ್ತೆ ಅಂದರೆ ಬೆಂಡ್ ಆಗುತ್ತೆ, ಇಲ್ಲ ಕೆಲವೊಂದು ಟೈಮ್ ಸುಮ್ಮನೆ ಆದರೂ ಬೆಂಡ್ ಆಗ್ತಿರುತ್ತೆ, ಅದನ್ನು ಹಾಕ್ಕೊಳಕ್ಕೆ ಇಷ್ಟ ಆಗಲ್ಲ. ಅಂಥ ಟೈಮಲ್ಲಿ ಆ ಬೆಂಡನ್ನ ಯಾವ ರೀತಿ ನಾವು ಇದು ಮಾಡಬಹುದು ಅಂತ ನೋಡೋಣ. ನೋಡಿ ಈ ಬ್ಯಾಂಗಲ್ ಎಷ್ಟೊಂದು ಬೆಂಡ್ ಆಗಿದೆ. ಅದಕ್ಕೆ ನಾವು ಯಾವ ರೀತಿ ನೀಟಾಗಿ ಮೊದಲು ಯಾವ ರೀತಿ ಇತ್ತು ಆ ರೀತಿ ಈಗ ಮಾಡ್ಕೊಳ್ಳೋಣ. ಈ ರೀತಿ ಯಾವುದಾದ್ರೂ ಒಂದು ಗ್ಲಾಸ್ ತಗೊಳ್ಳಿ, ತಗೊಂಡು ಬ್ಯಾಂಗಲ್ನ ಈ ರೀತಿ ಅದೆಲ್ಲವರೆಗೂ ಹೋಗುತ್ತೋ ಒಳಗಡೆ ಅಲ್ಲವರೆಗೂ ಸೇರಿಸಿ ಟೈಟಾಗಿ ಈ ರೀತಿ ಪ್ರೆಸ್ ಮಾಡಿ, ಸ್ವಲ್ಪ ಟೈಟಾಗಿ ಫೋರ್ಸಾಗಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ. ಈ ರೀತಿ ಮಾಡಿದ್ರೆ ಅದರಲ್ಲಾಗಿರುವ ಬೆಂಡೆಲ್ಲ ಹೋಗಿ ನೀಟಾಗಿ ಆಗುತ್ತೆ. ನೋಡಿ ಈ ರೀತಿ ಅಂದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಅದರಲ್ಲಿರುವ ಬೆಂಡೆಲ್ಲ ನೀಟಾಗಿ ಹೋಗಿಬಿಟ್ಟು ತುಂಬ ಚೆನ್ನಾಗಿ ಮೊದಲೇ ಯಾವ ರೀತಿ ಇತ್ತು ಆ ರೀತಿ ರೆಡಿಯಾಗಿದೆ. ನಾವು ಬೆಂಡಾಗಿದ್ದರೆ ಕೆಲವರು ವೇಸ್ಟ್ ಅಂತ ಬಿಸಾಕ್ತೀವಿ, ಆ ರೀತಿ ಮಾಡಿದೆ ಈ ರೀತಿ ಮಾಡ್ಕೊಂಡು ಹಾಕ್ಕೋಬಹುದು. ಮನೆಯಲ್ಲಿ ಮೊಸರು ಮಾಡ್ಕೊಳ್ಳೋ ಅಂಥವರು ಫ್ರಿಜ್ನಿಂದ ತಂದ ತಕ್ಷಣ ಹಾಲನ್ನು ಈ ರೀತಿ ಸಡನ್ನಾಗಿ ಕಾಯ್ಸಕ್ಕೋದ್ರೆ ಏನಾಗುತ್ತೆ ಅಂದರೆ ಆ ಫ್ರಿಜ್ನಲ್ಲಿ ತುಂಬ ಹೊತ್ತು ಇರೋದ್ರಿಂದ ಕೆನೆ ಎಲ್ಲ ಪೇಪರ್ಗೆ ನಮಗೆ ಮೆತ್ಕೊಂಡಿರುತ್ತೆ. ಆ ಕೆನೆ ಇದ್ರೇ ನಮಗೆ ಚೆನ್ನಾಗಿ ಹಾಲಿನ ಕೆನೆ ಬಂದು ಚೆನ್ನಾಗಿ ಕಟ್ಕೊಂಡು ಮೊಸರು ಚೆನ್ನಾಗಾಗೋದು ಮತ್ತು ತುಪ್ಪ ಕೂಡ ಬರೋದು. ನಾವು ಸಡನ್ನಾಗಿ ಫ್ರಿಜ್ನಿಂದ ತಂದ ತಕ್ಷಣ ಹಾಕಕ್ಕೋದ್ರೆ ಏನಾಗುತ್ತೆ ಅಂದರೆ ಪೇಪರ್ಗೆಲ್ಲನೂ ಆ ಕೆನೆ ಹಂಗೇ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಹಂಗೆ ಉಗುರು ಬೆಚ್ಚಿಗಿರೋ ನೀರನ್ನು ಈ ರೀತಿ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ತೀರಾ ಬಿಸಿ ಇರಬಾರ್ದು, ಯಾಕಂದರೆ ಅದು ಪ್ಲಾಸ್ಟಿಕ್ ಕವರಲ್ಲ. ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರಿನಲ್ಲಿ ಒಂದು 10 ನಿಮಿಷ ಈ ರೀತಿ ಬಿಟ್ಟು ಆಮೇಲೆ ನೀವು ಆ ಹಾಲಿನ ಪ್ಯಾಕೆಟನ್ನು ಕಟ್ ಮಾಡಿಕೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ನೋಡಿ ನಾನು ಇಲ್ಲಿ ಒಂದು 10 ನಿಮಿಷ ಇಟ್ಟಿದ್ದೀನಿ, 10 ನಿಮಿಷ ಆದಮೇಲೆ ಕಟ್ ಮಾಡಿ ನಾನಿಲ್ಲಿ ತೋರಿಸ್ತೀನಿ. ನೋಡಿ ಆ ಹಾಲಿನ ಪ್ಯಾಕೆಟ್ಗೆ ಒಂದು ಸ್ವಲ್ಪನೂ ಎಲ್ಲೂ ಕೆನೆ ಅನ್ನೋದು ಕಾಣಿಸ್ತಿಲ್ಲ. ಆ ಬಿಸಿ ನೀರಿಗೆ ಅದೆಲ್ಲನೂ ನೀಟಾಗಿ ಹಾಲಿನ ಜೊತೆ ಕರಗಿದೆ. ನಾವು ತರಕಾರಿಗಳನ್ನು ಕಟ್ ಮಾಡೋಕ್ಕೆ ಈ ರೀತಿ ಚಾಪಿಂಗ್ ಬೋರ್ಡನ್ನು ಬಳಸ್ತಿರ್ತೀವಿ. ತರಕಾರಿಯನ್ನು ಕಟ್ ಮಾಡೋ ಅಂಥ ಟೈಮಲ್ಲಿ ನಾವು ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ಕಟ್ ಮಾಡ್ತಿದ್ರೆ ಅದು ಆ ಕಡೆ ಈ ಕಡೆ ಈ ರೀತಿ ಜರುಗ್ತಾನೆ ಇರುತ್ತೆ, ಮೂವ್ ಆಗ್ತಾನೆ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನಾವು ಈ ರೀತಿ ಎರಡು ದುಡ್ಡುಗಾಕೋ ಅಂಥ ರಬ್ಬರ್ ಬ್ಯಾಂಡನ್ನು ತಗೊಂಡು ಆ ಕಡೆ ಈ ಕಡೆ ಲಾಸ್ಟಲ್ಲಿ ಈ ರೀತಿ ಹಾಕಿ, ಈ ರೀತಿ ಹಾಕಿಡೋದ್ರಿಂದ ಅದು ನೀಟಾಗಿ ಅದು ಸ್ಟಿಕ್ ಆದಂಗೆ ಇರುತ್ತೆ. ಸ್ವಲ್ಪನೂ ಕೂಡ ನಮಗೇನು ಡಿಸ್ಟರ್ಬ್ ಆಗಲ್ಲ, ತುಂಬ ನೀಟಾಗಿ ನಾವು ತರಕಾರಿಗಳನ್ನು ಕಟ್ ಮಾಡ್ಕೋಬಹುದು. ನಾವು ಆರ್ಟ್ ಬಾಕ್ಸ್ಗಳಲ್ಲಿ ಆಹಾರವನ್ನು ಇಡ್ತೀವಿ. ಅದು ತುಂಬ ಹೊತ್ತು ಚೆನ್ನಾಗಿ ಬಿಸಿಯಾಗಿ ಇರಬೇಕು ಅಂದರೆ ಅದು ಯಾವುದೇ ಆಗಲಿ, ಮುದ್ದೆ, ಚಪಾತಿ, ರೈಸ್ ಏನೇ ಆಗಿರಬಹುದು, ಇನ್ನೂ ತುಂಬ ಹೊತ್ತು ಚೆನ್ನಾಗಿ ಬಿಸಿಯಾಗಿರಬೇಕಂದ್ರೆ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿ ಆಮೇಲೆ ನೀವು ಅದರ ಮುಚ್ಚಳವನ್ನು ಮುಚ್ಚಿ ಅಂದರೆ ಆರ್ಟ್ ಬಾಕ್ಸ್ ಕ್ಯಾಪನ್ನು ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಇದು ತುಂಬ ಹೊತ್ತು ನಮಗೆ ಬಿಸಿಯಾಗಿ ಇರುತ್ತೆ. ನಾರ್ಮಲ್ ಇರೋದಕ್ಕಿಂತ ಈ ರೀತಿ ಪ್ಲೇಟ್ ಇಟ್ಟರೆ ಇನ್ನೂ ತುಂಬ ಹೊತ್ತು ಚೆನ್ನಾಗಿ ನಮಗೆ ಬಿಸಿಯಾಗಿ ಇರುತ್ತೆ. ಕೆಲವರಿಗೆ ಅಡುಗೆ ಮನೆ ತೀರಾ ಚಿಕ್ಕದಾಗಿರುತ್ತೆ, ಪಾತ್ರೆಗಳನ್ನು ಇಟ್ಕೊಳ್ಳೋಕ್ಕೆ ಸ್ಥಳ ಕಡಿಮೆ ಇರುತ್ತೆ, ಅಂಥವ್ರು ಈ ರೀತಿ ಕಿಚನ್ ರ್ಯಾಕ್ ಸ್ಟ್ಯಾಂಡ್ಗಳನ್ನು ಬಳಸಿದ್ರೆ ಕಡಿಮೆ ಸ್ಪೇಸಲ್ಲಿ ಜಾಸ್ತಿ ಪಾತ್ರೆಗಳನ್ನು ಇಟ್ಕೋಬಹುದು. ಇದರಲ್ಲಿ 3 ರ್ಯಾಕು 4 ರ್ಯಾಕು ಆ ರೀತಿ ಬರುತ್ತೆ. ಈ ರೀತಿ ಕೌಂಟರ್ ಟಾಪ್ ಮೇಲೆ ಮೂಲೆಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಸ್ಥಳದಲ್ಲಿ ನಮಗೆ ಜಾಸ್ತಿ ಪಾತ್ರೆಗಳನ್ನು ಈ ರೀತಿ ಇಟ್ಕೋಬಹುದು. ಸ್ಟೌ ಪಕ್ಕ ಇಟ್ಕೊಂಡ್ರೆ ನಮಗೆ ಎಮರ್ಜೆನ್ಸಿಯಲ್ಲಿ ಬೇಕಾಗಿರುವಂಥ ಉಪ್ಪು, ಅರಿಶಿನ ಈ ರೀತಿ ಅವನ್ನೆಲ್ಲ ಇಟ್ಕೋಬಹುದು. ಈ ರೀತಿ ಕಪ್ಪು ಗ್ಲಾಸಸ್ ಈ ರೀತಿ ಎಲ್ಲನೂ ಸಹ ನಾವು ಕಡಿಮೆ ಸ್ಥಳದಲ್ಲಿ ಈ ರೀತಿ ಇಟ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.